ಶಿವರಾತ್ರಿ ಜಾಗರಣೆ ಬಲು ಜೋರು. ಶಿವಶರಣರ ಪ್ರವಚನ. ನಡು ನಡುವೆ ನಗೆಯ ಸಿಂಚನ. ಜೊತೆಗೆ ಭಕ್ತಿನಾದದ ಆಲಾಪನ. ವಿಶೇಷ ಶಿವರಾತ್ರೋತ್ಸವ ಬೃಹತ್ ಬ್ರಹ್ಮಾಂಡ ಗುರುಜಿಯವರ ಸಾರಥ್ಯದಲ್ಲಿ. ಹರ ಹರ ಭೋಲೆ ನಮ ಶಿವ. ಇದೇ ಮಾರ್ಚ್ 2 ಬುಧವಾರದಂದು ಮಧ್ಯರಾತ್ರಿ 12 ರಿಂದ 6 ರವರೆಗೆ. ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಎಲ್ಲರೂ ಆ ಉಪದೇಶವನ್ನ ಪ್ರತಿಯೊಬ್ಬರಿಗೂ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ, ಓಂ ಶಕ್ತಿ ಗೊತ್ತಿರಬಹುದು. ಆದರೂ ಸಹ ಇವತ್ತು ಶುಕ್ರವಾರ ಪೌರ್ಣಮಿ, ಆ ಜಗನ್ಮಾತೆ ಕೃಪಾ ಕಟಾಕ್ಷವಾಗಿ ಇವತ್ತು ನಿಮಗೆ ಆ ಮಂತ್ರವನ್ನ ನಾನೇ ಸ್ವತಃ ಹೇಳಿದಾಗೆ ನನ್ನ ಜೊತೆಗೆ ನೀವು ಎಷ್ಟು ಜನ ಹೇಳಬೇಕು, ಬಾಯಿ ಬಿಟ್ಟು ಹೇಳಬೇಕು. ನೀವು ಯಾವುದು ಇನ್ಫೀರಿಯರಿಟಿ ಇಟ್ಕೋಬೇಡಿ, ಅಯ್ಯೋ ನನ್ನ ದೊಡ್ಡ ಈ ಬಿಸ್ನೆಸ್ ಮ್ಯಾನೋ ಇದನ್ನು ಹೇಳಿದ್ರೆ ಅಂತ. ನನ್ನ ಹೆಸರೇನು ಹೇಳ್ತಾ ಇಲ್ಲ ನೀವು, ಭಗವಂತನ ಹೆಸರು. ಆಮೇಲೆ ಇಲ್ಲಿ ಯಾರೋ ವಿಷ್ಣು ಪೂಜೆ ಮಾಡೋನು, ಈಶ್ವರನ ಪೂಜೆ ಮಾಡಿದ್ರೆ ಬೇಜಾರು. ಯಾರು ಹೇಳಿದವರು ಶಿವಾಯ ವಿಷ್ಣು ರೂಪಶ್ಚ ವಿಷ್ಣುಶ್ಚ ಹೃದಯ ಶಿವಂ ಅಂತ, ಇವರಿಬ್ರು ಒಂದೇ. ಜನ್ಮದ ಸಿದ್ಧಿ ಅಂದರೆ ಜಗನ್ಮಾತೆ ಒಬ್ಬಳೆ, ಅರ್ಥ ಆಯ್ತಾ? ಯಾವ ಮನೋಭಾವನೆ, ನಿಸ್ವಾರ್ಥ ಸೇವೆಗೆ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡಾಗ ಆ ಭಗವಂತ ಕೃಪಾ ಕಟಾಕ್ಷ ಆಗುತ್ತೆ. ಹೇಳಿ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಹರ ನಮ ಪಾರ್ವತೇ ಪತಯೇ. ಹರ ಹರ ಅಂದ್ರೆ ನಮ್ಮ ಕಷ್ಟಗಳನ್ನ ದೂರ ಮಾಡು ಅಂತ ಭಗವಂತನ ಪ್ರಾರ್ಥನೆ. ಹರ ನಮ ಪಾರ್ವತೇ ಪತಯೇ. 7 ಗುಂಡಲವಾಸ ವೆಂಕಟರಮಣ ಗೋವಿಂದ. ಇದನ್ನು ಮಾತ್ರ ಬಹಳ ಚೆನ್ನಾಗಿ ಹೇಳ್ತೀರಾ, ಫೈನಾನ್ಸ್ ಮಿನಿಸ್ಟರ್ ಅಲ್ವಾ? ಅದಕ್ಕೋಸ್ಕರ ಈ ಪ್ರತಿಯೊಬ್ಬರು ಇದೇ ರೀತಿಯಾಗಿ ನಗ್ನಗ್ತಾ ಜೀವನ ಪೂರ್ತಿ ನಿಮ್ಮ ಕಷ್ಟಗಳನ್ನು ಕಳಿಬೇಕು, ಈ ರೀತಿ ಆನಂದವಾಗಿರಬೇಕು, ಪ್ರತಿಯೊಬ್ಬರಿಗೂ ಆಗ್ತಕ್ಕಂಥ ಸಂತೋಷದಿಂದ ಇರಬೇಕು. ಯಾವ ಕಾಲಕ್ಕೂ ನಾವು ಮುಷಂಡಿಗಳಾಗಿರಬಾರ್ದು. ಮನಸ್ಸಲ್ಲಿ ಏನಾದರೂ ಇದ್ದರೆ ಹೆಂಡತಿಗೋ ಗಂಡನಿಗೋ ಹೇಳ್ಕೋಬೇಕು, ಅಥವಾ ದೊಡ್ಡ ಹಿರಿಯರಿಗೆ ಹೇಳ್ಕೋಬೇಕು, ಅಥವಾ ನೀವು ಯಾರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರೋ ಅವ್ರ ಮೇಲೆ ಹೇಳ್ಕೋಬೇಕು. ಅದನ್ನು ಬಿಟ್ಟು ಸುಮ್ಮನೆ ಒಳಗೆ ಕೊರಿಕ್ತಾ ಕೂತ್ಕೊಂಡ್ರೆ ನಿಮಗೆ ನೀವೇ ಕಷ್ಟಗಳನ್ನು ಹಾಕೊತೀರಿ ಹೊರತು ಯಾರು ಯಾವ ಕಾಲಕ್ಕೂ ದೇವರು ಈ ಥರ ಇಷ್ಟೇ ಮಾಡುವಂಥ ಯಾವ ಆ ಬಂಧನಗಳನ್ನು ಇಟ್ಟಿಲ್ಲ. ಎಲ್ಲರೂ ಸಂತೋಷವಾಗಿರಬೇಕು, ಇದು ನಿಜ ಜೀವನ. ಮೇ 6ನೇ ತಾರೀಕು ಇನ್ನೊಂದು ರಹಸ್ಯವನ್ನು ಹೇಳ್ತಾ ಇದ್ದೀನಿ. ಮೇ 6ನೇ ತಾರೀಕು ವಿಶೇಷವಾಗಿ ಭೂಲೋಕಕ್ಕೆ 18ನೇ ತಾರೀಕು ಒಳಗೆ, ಅಂದರೆ ಮೇ 6ರಿಂದ 18 ಒಳಗೆ ಭೂಸ್ಪರ್ಶವನ್ನು ಮಾಡ್ತಾಳೆ ಜಗನ್ಮಾತೆ. ಈ ಭೂಸ್ಪರ್ಶವನ್ನು ಮಾಡೋ ಸಮಯಕ್ಕೆ ನಿಮ್ಮೆಲ್ಲರಿಗೂ, ನಿಮಗೆ ಸ್ವಂತವಾಗಿ ಪ್ರತಿಯೊಬ್ಬರಿಗೂ ಆ ವೈಬ್ರೇಷನ್ಸ್ ಗೊತ್ತಾಗತ್ತೆ. ಯಾವ ರೀತಿ ಗೊತ್ತಾಗತ್ತೆ, ಯಾವ ರೀತಿ ಅನುಭವ ಆಗತ್ತೆ ಗೊತ್ತಿಲ್ಲ, ಆದರೆ ಪ್ರತಿಯೊಬ್ಬರಿಗೂ ಆಗತ್ತೆ. ಅದಕ್ಕೋಸ್ಕರ ಆ ಜಗನ್ಮಾತೆ ಭೂಮಿಗೆ ಇಳಿಯೋದ್ರಿಂದ ಅವಳಿಗೆ ಥ್ಯಾಂಕ್ಸ್ ಅಂತ ಹೇಳಿ ಧನ್ಯವಾದವನ್ನು ಹೇಳೋಕ್ಕೋಸ್ಕರ ನಾನು ನವದುರ್ಗ ಮಹಾಯಾಗವನ್ನು 12ನೇ ತಾರೀಕು ಮೇನಲ್ಲಿ ಇಟ್ಕೊಂಡಿದ್ದೀನಿ, ಇದೇ ಬೆಂಗಳೂರಲ್ಲಿ. ಆದ್ದರಿಂದ ಸಂಸ್ಥೆ ಮುಖಾಂತರವಾಗಿ ತಾವೆಲ್ಲರೂ ವಿಚಾರಪೂರ್ವಕವಾಗಿ ಎಲ್ಲರಿಗೂ ಬರ್ತಕ್ಕಂಥ ಅವಕಾಶ ಇದೆ, ಆದರೆ ಸೇವೆಗೆ ಬರೀ 1180 ಜನಕ್ಕೆ ಮಾತ್ರ. ಯಾಕೆಂದರೆ ಹಿಮಾಲಯದಲ್ಲಿರತಕ್ಕಂಥವರು 1180 ಜನಕ್ಕೆ ಅವರ ಹಣೆಬರವಾಗಿ ನಾವುಗಳು ಆ ಪೂಜೆಯನ್ನು ಯಾಗವನ್ನು ಮಾಡಬೇಕಂತ ಅಂತ ಹೇಳಿ ಅವಳ ವಿಶೇಷ. ಅದಕ್ಕೋಸ್ಕರ ನವ ಆವರಣ ಪೂಜೆ, 9 ಗುದದ್ವಾರಗಳು ದೇಹದಲ್ಲಿ, ಆ 9 ಗುದದ್ವಾರ ಮುಖಾಂತರ ಉಸ್ವಾಡೋತಕ್ಕಂಥದ್ದು ಶ್ವಾಸೋತ್ಸಾಹಗಳು ಪ್ರತಿಯೊಬ್ಬರಿಗೂ ಬರ್ತಕ್ಕಂಥದ್ದು ಇದೇ ಮುಖಾಂತರವಾಗಿ.
ಪ್ರಾಣ ಬರೋದು ದೇಹದಿಂದಾನೇ, ಪ್ರಾಣ ಹೋಗೋದು ದೇವದಿಂದಾನೇ. ಅದಕ್ಕೋಸ್ಕರ ಆ ಜಗನ್ಮಾತೆ ನವದುರ್ಗೆ ಆಗಿರೋದ್ರಿಂದ ಒಂಬತ್ತು ದುರ್ಗೆಗಳು, ಅದರಲ್ಲಿ ಅಷ್ಟಲಕ್ಷ್ಮಿಯಾಗಿ ಎಂಟು ಹೋಮಕುಂಡಗಳು, ಮಧ್ಯದಲ್ಲಿ ಒಂದೇ ಮಹಾದುರ್ಗೆ ಶ್ರೀಚಕ್ರ ಉಪಾಸನೆ ಕೂತ್ಕೊಂತಾಳೆ. ಒಂಬತ್ತು ಆವರಣದಲ್ಲಿ ಒಂದೊಂದು ದೇವಿ ಶಕ್ತಿಯಾಗಿ ಕೂತ್ಕೊಂತಾಳೆ. ಅದಕ್ಕೋಸ್ಕರ ಈ ಎಲ್ಲ ದೇವಿ ಶಕ್ತಿಗಳು ಆವತ್ತು ಹಿಮಾಲಯದಿಂದ ಕನ್ಯಾಕುಮಾರಿವರೆಗೂ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅಷ್ಟು ದೇವಿ ಶಕ್ತಿಗಳು ಒಂದು ಕಡೆ ಬಂದು ಸ್ಪರ್ಶವಾಗುತ್ತೆ ಇದೇ ಭೂಮಂಡಲದಲ್ಲಿ. ಅದಕ್ಕೋಸ್ಕರ ನಾವು ಆ ವಿಶೇಷವಾಗಿರ್ತಕ್ಕಂಥ ಜಗನ್ಮಾತೆನೇ ಸ್ವಾಗತ ಮಾಡಬೇಕು. ಯಾರೋ ಒಬ್ಬ ಮಿನಿಸ್ಟ್ರು ದರಿದ್ರದ್ದವನು ಬರ್ತಾನೆ ಅಂದರೆ ಓಡ್ ಹೋಗಿ ಹಾರ ಹಾಕಿ ಸ್ವಾಗತ, ಬನ್ನಿ ಸರ್ ಅಂತೀರ. ಅದೇ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ 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 ಜಗದೀಶ್ವರ ಅಂತ ಪರಮೇಶ್ವರ ಪರಮೇಶ್ವರಿ ಬಂದರೆ ಸ್ವಾಗತ ಮಾಡೋಕ್ಕೆ ನಮ್ಗೆ ಅದಕ್ಕಿಂತ ಗೌರವ ಇನ್ನೇನು ಬೇಕು. ಅದಕ್ಕೋಸ್ಕರ ಆ ಜಗನ್ಮಾತೆಯ ಗೌರವ ನಿಮ್ಮೆಲ್ಲರ ಪರವಾಗಿ, ಜಗತ್ ಪರವಾಗಿ ನಾನು ಆ ಮೇ 12ನೇ ತಾರೀಕು ಜ್ಞಾಪಕ ಇಟ್ಕೊಳ್ಳಿ, ಗುರುವಾರ ಬೆಳತ್ತೆ ಆವತ್ತಿನ ದಿವಸ ಗುರು ಹೋರೆಯಲ್ಲೇ ಒಂದೇ ದಿವಸದಲ್ಲಿ ಆ ಜಗನ್ಮಾತೆಯ ಸ್ಪರ್ಶ ನಿಮಗೆಲ್ಲರಿಗೂ ಆಗತ್ತೆ. ಪಶ್ಚಿಮದಲ್ಲಿರ್ತಕ್ಕಂಥವ್ರು ನೀವೆಲ್ಲ ಏನು ಮಂಗಳೂರು ಹತ್ರ ಇದ್ದೀರಾ, ಗುಜರಾತಿಂದ ನಾವು ಕೇರಳವರೆಗೂ ಈ ಸಮುದ್ರ ತೀರ ಇದ್ದೀರಾ, ದಯವಿಟ್ಟು ಯಾವ ಕಾರಣಕ್ಕೂ ಇನ್ನ ಮೇಲೆ ಸಮುದ್ರದ ಹತ್ರ ಸಾಯಂಕಾಲ 6 ಗಂಟೆ ಮೇಲೆ ಹೋಗಬೇಡಿ. ಒಬ್ಬೊಬ್ಬರೇ ಏಕಾಂತವಾಗಿ ಹೋಗಬೇಡಿ. ಅಮಾವಾಸ್ಯ ಪೌರ್ಣಿಮೆ ದಿವಸ ಹೋಗಬೇಡಿ. ಯಾವತ್ತು ನಿಮ್ಮ ನಕ್ಷತ್ರ ಬೀಳುತ್ತೋ ಆ ದಿವಸಗಳಲ್ಲಿ ಸಮುದ್ರದ ಹತ್ರ ದಯವಿಟ್ಟು ಹೋಗಬೇಡಿ. ಬನ್ನಿ ಸುಮ್ಮನೆ ಹಾಗೇ ಪರ್ಯಟನ ಮಾಡ್ಕೊಂಡು ಬರೋಣ ಅಂತ ಯಾರಾದರೂ ಕರೆದ್ರೆ ಹೋಗಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಅಗೌರವವನ್ನು ಸೂಚಿಸ್ತಕ್ಕಂಥ ಪ್ರತಿಯೊಬ್ಬರು ದಯವಿಟ್ಟು ಯಾವ ಕಾಲಕ್ಕೂ ಹುಷಾರಾಗಿ ಜಾಗೃತಿಯಾಗಿರಿ. ಇದು ಸತ್ಯವಾಗಿರ್ತಕ್ಕಂಥ ವಾಕ್ಯ. ಆದ್ದರಿಂದ ನಾವುಗಳು ಆ ಭಗವಂತ ಮೇಲೆ ನಂಬಿಕೆ ಇಟ್ಕೊಳ್ಳೋಣ. ನಿಮ್ಮೆಲ್ಲರನ್ನೂ ರಕ್ಷಣೆ ಮಾಡಲಿ, ನಿಮ್ಮೆಲ್ಲರ ಆರೈಕೆ ಭಾಳ ಚೆನ್ನಾಗಿರಲಿ, ನಿಮ್ಮೆಲ್ಲರ ಮನಸ್ಸು ತಿಳಿಯಾಗಿರಲಿ ಅಂತ ನಾವುಗಳು ಪ್ರಾರ್ಥನೆ ಮಾಡ್ಕೊಳ್ಳೋಕೆ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಆದ್ದರಿಂದ ಆ ಪ್ರಾರ್ಥನೆ ನಾನು ಏನು ಮಾಡ್ತೀನಿ ಅಂದರೆ ಲೋಕವೆಲ್ಲ ಸುಭಿಕ್ಷವಾಗಿರಲಿ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ನೀವೆಲ್ಲರೂ ಚೆನ್ನಾಗಿರಲಿ ಅನ್ನೋದು ಒಂದೇ ಮನೋಭಾವನೆ. ಈಗ ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಸ್ಥಳದಲ್ಲಿ ಎಲ್ಲಿದ್ದೀರೋ ದಯವಿಟ್ಟು ಎಲ್ಲ ನಿಂತ್ಕೊಳ್ಳಿ. ಓ